ಗದ್ಯ ನಿರ್ಣಯ ದೃಶ್ಯ ಒಂದು ಭಟರು ಮಹಾರಾಣಿಯವರಿಗೆ ಬಹುಪರಾಕ್ ಬಹುಪರಾಕ್ ನಮಸ್ಕರಿಸಿ ಪಕ್ಕಕ್ಕೆ ಸರಿಯುವರು ಎಲ್ಲರೂ ಕುಳಿತುಕೊಳ್ಳುವರು ಹೊರ ರಾಜ್ಯದ ಪಂಡಿತರು ಆಗಮಿಸುವರು ಮಂತ್ರಿ ಮಹಾರಾಣಿಯವರೇ ಇಂದು ನಮ್ಮ ಸಭೆಗೆ ಸುವರ್ಣಪುರಿ ರಾಜ್ಯದ ವೇದಾಂತ ಪಂಡಿತರು ಆಗಮಿಸಿದ್ದಾರೆ ವೇದಾಂತ ಪಂಡಿತರು ಮಹಾರಾಣಿಯವರಿಗೆ ಜಯವಾಗಲಿ ನಮಸ್ಕರಿಸುವರು ಮಹಾರಾಣಿ ಪಂಡಿತರೇ ನೀವು ನಮ್ಮ ಆಸ್ಥಾನಕ್ಕೆ ಆಗಮಿಸಿದ್ದು ತುಂಬಾ ಸಂತೋಷ ನಮ್ಮ ಆಡಳಿತದ ಬಗ್ಗೆ ತಮ್ಮ ಅಭಿಪ್ರಾಯವೇನು ವೇದಾಂತ ಪಂಡಿತರು ಮಹಾರಾಣಿಯವರೇ ತಮ್ಮ ಆಡಳಿತದಲ್ಲಿ ಪ್ರಜೆಗಳು ಸುಖದಿಂದ ಬಾಳುತ್ತಿದ್ದಾರೆ ಆದರೆ ತಮ್ಮ ರಾಜ್ಯದಲ್ಲಿ ನ್ಯಾಯ ನಿರ್ಣಯವು ಸಮಂಜಸವಾಗಿಲ್ಲ ಎಂದು ನನಗನಿಸುತ್ತದೆ ಮಹಾರಾಣಿ ಕುತೂಹಲದಿಂದ ಹಾಗಾದರೆ ನ್ಯಾಯ ನಿರ್ಣಯವು ಹೇಗಿರಬೇಕು ವೇದಾಂತ ಪಂಡಿತರು ಮಹಾರಾಣಿ ನ್ಯಾಯ ನಿರ್ಣಯವು ಜಾತಿಮತದ ಆಧಾರವಾಗಿರಬೇಕು ಮಂತ್ರಿ ಕೋಪದಿಂದ ಪಂಡಿತರೇ ನೀವು ನಮ್ಮ ರಾಜ್ಯದ ನ್ಯಾಯ ನಿರ್ಣಯವನ್ನು ಚರ್ಚಿಸುವುದು ಸರಿಯೇ ಆಸ್ಥಾನ ಪಂಡಿತ ಕೋಪದಿಂದ ಮಹಾರಾಣಿಯವರೇ ತಮ್ಮ ಎದುರೇ ನಮ್ಮ ನ್ಯಾಯವಿಧಾನವನ್ನು ಟೀಕಿಸುವುದು ಸರಿಯಲ್ಲ ಇವರನ್ನು ಬಂಧಿಸಿ ಶಿಕ್ಷೆಗೊಳಪಡಿಸಬೇಕು ಮಹಾರಾಣಿ ಸಾವಧಾನ ಎಲ್ಲರೂ ಶಾಂತ ಚಿತ್ತದಿಂದ ಆಲಿಸಿರಿ ಪಂಡಿತರೇ ನೀವು ಹೇಳಬೇಕಾದುದನ್ನು ಹೇಳಿರಿ ವೇದಾಂತ ಪಂಡಿತರು ಮಹಾರಾಣಿಯವರೇ ತಾವು ತಿಳಿದವರು ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವುದು ಅಪರಾಧವೇ ಮಹಾರಾಣಿ ನ್ಯಾಯ ನಿರ್ಣಯಕ್ಕೆ ಸಂಬಂಧಿಸಿದಂತೆ ನಾಳೆ ಒಂದು ಸಣ್ಣ ಪರೀಕ್ಷೆ ನಡೆಸೋಣ ಇಂದಿನ ಸಭೆ ಮುಕ್ತಾಯವಾಗಲಿ ಮಹಾರಾಣಿ ಮಂತ್ರಿಗಳೇ ನಾವೊಂದು ಉಪಾಯ ಮಾಡೋಣ ರಾಣಿ ಮಂತ್ರಿಯ ಕಿವಿಯಲ್ಲಿ ಹೇಳುವರು ಮಂತ್ರಿ ಭಟರೇ ಆ ಪಂಡಿತರ ಕಣ್ಣಿಗೆ ಬಟ್ಟೆ ಕಟ್ಟಿ ಕರೆತನಿ ಆ ಹೊತ್ತಿಗೆ ಬೆಕ್ಕು ನಾಯಿ ಕುರಿ ಮತ್ತು ಕೆಲವು ವ್ಯಕ್ತಿಗಳನ್ನು ತಂದು ನಿಲ್ಲಿಸಲಾಗುತ್ತದೆ ಪಂಡಿತರೇ ಇಲ್ಲಿರುವ ಪ್ರಾಣಿಗಳನ್ನು ಒಂದೊಂದಾಗಿ ಗುರುತಿಸಿ ವೇದಾಂತ ಪಂಡಿತರು ಮುಟ್ಟುತ್ತಾ ಇದು ಬೆಕ್ಕು ನಾಯಿ ಕುರಿ ಮನುಷ್ಯ ಮನುಷ್ಯ ತಡಕಾಡುತ್ತಾ ಗುರುತಿಸುವರು ಮಹಾರಾಣಿ ಪಂಡಿತರೇ ಪ್ರಾಣಿಗಳ ಜಾತಿಗಳನ್ನು ಗುರುತಿಸಿದಿರಿ ಅದರಂತೆ ಮನುಷ್ಯರ ಜಾತಿಗಳನ್ನೂ ಗುರುತಿಸಿ ವೇದಾಂತ ಪಂಡಿತರು ಅದರ ಮೂಲಕ ಮನುಷ್ಯರ ಜಾತಿಗಳನ್ನು ಗುರುತಿಸಲು ಸಾಧ್ಯವೇ ಮಹಾರಾಣಿ ಭಟರೆ ಪಂಡಿತರ ಕಣ್ಣಿನ ಪಟ್ಟಿ ಬಿಚ್ಚಿರಿ ಪಂಡಿತರೇ ಪ್ರಾಣಿಭೇದ ಪ್ರಕೃತಿ ಸಹಜ ಆದರೆ ಜಾತಿಭೇದ ಮಾನವ ನಿರ್ಮಿತ ದೇವರ ಸೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಆದುದರಿಂದ ನ್ಯಾಯ ನಿರ್ಣಯವು ಮಾನವೀಯತೆಯ ಆಧಾರದಲ್ಲಿರಬೇಕು ಆದರೆ ಜಾತಿ ಮತ ಹಣ ಅಂತಸ್ತುಗಳ ಆಧಾರದಲ್ಲಿ ಅಲ್ಲ ವೇದಾಂತ ಪಂಡಿತರು ಮಹಾರಾಣಿಯವರೇ ತಮ್ಮಂತಹ ಮಹಾರಾಣಿಯನ್ನು ಪಡೆದ ಈ ಪ್ರಜೆಗಳೇ ಧನ್ಯರು ಎಲ್ಲರೂ ಮಹಾರಾಣಿಯವರಿಗೆ ಜಯವಾಗಲಿ ಮಹಾರಾಣಿಯವರಿಗೆ ಜಯವಾಗಲಿ